ಮೊಹಮ್ಮದ್ ಅಮೀನ್. ಆ ಸರ್ಕಾರ ಇದನ್ನು ಮಾಡಲಿಲ್ಲ, ಮತ್ತೊಂದು ಸರ್ಕಾರ ಇನ್ನೊಂದು ಮಾಡಲಿಲ್ಲ ಎಂದು ಹೇಳುವುದಕ್ಕಿಂತ ನಾವೇ ಒಂದು ಒಳ್ಳೆಯ ಸರ್ಕಾರವನ್ನು ಅಧಿಕಾರಕ್ಕೆ ತರತಕ್ಕಂಥ ಕಾಲ ಕೂಡಿ ಬಂದಿದೆ. ಎಲ್ಲರೂ ಕಡ್ಡಾಯವಾಗಿ ಇದೇ ಮೇ 12ರಂದು ಮತವನ್ನು ಚಲಾಯಿಸೋಣ. ಧನ್ಯವಾದಗಳು. ಇದೇ ತಿಂಗಳ 12ನೇ ತಾರೀಕು ಬಂದು ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಗೋಸ್ಕರ ಸಾರ್ವತ್ರಿಕ ಮಹಾಚುನಾವಣೆ ನಡೆಯುತ್ತಲಿದೆ. ಈ ಚುನಾವಣೆಯಲ್ಲಿ ನಾವು ನೀವು ಎಲ್ಲರೂ ಭಾಗಿಯಾಗಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ ಕರ್ತವ್ಯ ನಮ್ಮಲ್ಲಿರುತ್ತದೆ. ದಯವಿಟ್ಟು ಎಲ್ಲರೂ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಅಮಿಷಕ್ಕೆ ಒಳಗಾಗದೆ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ಶಾಂತಿಗಾಗಿ, ಏಳಿಗೆಗಾಗಿ ದುಡಿಯುವ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಮತದಾನ ನಮ್ಮೆಲ್ಲರ ಹಕ್ಕು. ದಯವಿಟ್ಟು ಮೇ 12ರಂದು ಎಲ್ಲರೂ ತಪ್ಪದೆ ವೋಟ್ ಮಾಡಿ. ಹಲೋ, ನಮಸ್ತೆ. ಮತದಾನ ನಮ್ಮೆಲ್ಲರ ಹಕ್ಕು. ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ದಯವಿಟ್ಟು ತಮ್ಮ ಪವಿತ್ರ ಮತವನ್ನು ಸೂಕ್ತ ಅಭ್ಯರ್ಥಿಗೆ ಚಲಾಯಿಸಿ. ಮತದಾನ ಕೇವಲ ನಮ್ಮ ಹಕ್ಕು ಅಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಹೌದು. ದಯವಿಟ್ಟು ಎಲ್ಲರೂ ತಪ್ಪದೆ ಮೇ 12ರಂದು ಮತವನ್ನು ಚಲಾಯಿಸಿ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ. 18 ವರ್ಷ ಮೇಲಾದರೆ ಎಲ್ಲರೂ ವೋಟ್ ಮಾಡಿ. ಯಾವುದೇ ಆಸೆ ಅಮಿಷಕ್ಕೆ ಒಳಗಾಗಿದೆ ಸೂಕ್ತ ಅಭ್ಯರ್ಥಿಗೆ ಮತ ಹಾಕಿ ಆರ್ಸಿ ನಮ್ಮ ದೇಶ ನಮ್ಮ ರಾಜ್ಯದ ಮುಂತರಲ್ಲಿ ಎಲ್ಲ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್. ಕರ್ನಾಟಕ ರಾಜ್ಯ ಸರ್ಕಾರದ ಚುನಾವಣೆ ಮೇ 12ರಂದು ಇದ್ದು ಯಾವುದೇ ಅಮೇಷಕ್ಕೆ ಒಳಗಾಗದೆ ಒಂದು ಸಮೃದ್ಧಿಯಾದಂಥ ಒಂದು ರಾಜ್ಯವನ್ನು ರಚಿಸಲಿಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಅಂತ ಹೇಳಿ.